ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಮೆಥಮೆಟಿಕಲ್ ರೀಸನಿಂಗ್ ಮೇಲೆ ಕೆಲವು ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವು ಈ ಒಂದು ವಿಡಿಯೋದಲ್ಲಿ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ಬರ್ತವೆ, 10 ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಅದೇ ರೀತಿ ಹಲವಾರು ಬಾರಿ ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಸೊ ಅದೇ ರೀತಿ ಕೆ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ನಾವು ನಿಮಗೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, ಮತ್ತು ಪಿ ವೈ ಕ್ಯೂಗಳನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಕ್ವಿಕ್ ರಿವಿಷನ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ನೀವೇನಾದರೂ ಇದನ್ನು ಜಾಯ್ನ್ ಆದರೆ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪೇಪರ್ 1ನಲ್ಲಿ ಪಡಿತೀರಾ. ಸೊ ಇದಕ್ಕಾಗಿ ನೀವು 8669316919 ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಕಾಲನ್ನು ಮಾಡ್ಬೋದು. ಅದೇ ರೀತಿ ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸನ್ನು ಕೊಡ್ತಾ ಇದ್ದೀವಿ. 2000+ ಎಮ್ ಸಿ ಕ್ಯೂ ಸೆಟ್ಟನ್ನು ಕೇವಲ 1000 ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ. ಸೊ ಇದಕ್ಕಾಗಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದೇ ರೀತಿ ಫ್ರೆಂಡ್ಸ್, ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಕೂಡ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ನೀವು ರಿಜಿಸ್ಟರ್ ಆಗಿ ಇಲ್ಲಿನೂ ಕೂಡ ನೀವು ಫುಲ್ ಕೋರ್ಸ್ಗಳನ್ನು ಸರ್ಚ್ ಮಾಡ್ಬೋದು. ಪ್ರಶ್ನೆ 1, AP RX S & Z ಆರ್ ಸಿಟಿಂಗ್ ಇನ್ ಅ ರೋ, S & Z ಆರ್ ಇನ್ ದ ಸೆಂಟರ್, AP ಆರ್ ಆಟ್ ದ ಆ್ಯಂಡ್ಸ್, ಆರ್ ಈಸ್ ಸಿಟ್ಟಿಂಗ್ ಟು ದ ಲ್ಯಾಪ್ಟಾಪ್ ಎ, ಹೂ ಈಸ್ ಸಿಟ್ಟಿಂಗ್ ಟು ದ ರೈಟ್ ಆಫ್ ಪಿ. AP RX S & Z ಸಾಲಾಗಿ ಕೂತಿದ್ದಾರೆ, ಎಸ್ ಮತ್ತು ಜಡ್ ಕೇಂದ್ರದಲ್ಲಿದ್ದಾರೆ, ಎ ಮತ್ತು ಪಿ ತುದಿಯಲ್ಲಿದ್ದಾರೆ, ಆರ್ ಎನ ಎಡಭಾಗದಲ್ಲಿ ಕೂತಿದ್ದಾನೆ. ಹಾಗಾದರೆ ಪಿ ಯ ಬಲಕ್ಕೆ ಯಾರು ಕೂತಿದ್ದಾರೆ? ಆಪ್ಷನ್ AS, ಆಪ್ಷನ್ BX, ಆಪ್ಷನ್ CZ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸೊ ಲೆಟ್ ಅಸ್ ಸಾಲ್ವ್ ಇಟ್. ಸೊ ಇಲ್ಲಿ ನೋಡೋಣ, AP RX S & Z ಇವರೆಲ್ಲರೂ ಕೂಡ ಸಾಲಿನಲ್ಲಿ ಕೂತಿದ್ದಾರೆ. S & Z ಏನಿದಾರಲ್ಲ ಇವರು ಸೆಂಟರ್ನಲ್ಲಿ ಕೂತಿದ್ದಾರೆ. S & Z ಆರ್ ಇನ್ ದ ಸೆಂಟರ್. ಸೊ ಇಲ್ಲಿ ಎಸ್ ಮತ್ತು ಜಡ್ ಇಬ್ಬರೂ ಕೂಡ ಸೆಂಟರ್ನಲ್ಲಿ ಕೂತಿದ್ದಾರೆ. ಇವರನ್ನು ಸೆಂಟರ್ನಲ್ಲಿ ಬರ್ಕೋತೀವಿ. AP RX S & Z ಎ ಮತ್ತು ಪಿ ಇಬ್ಬರೂ ಕೂಡ ಎಂಡ್ನಲ್ಲಿ ಕೂತಿದ್ದಾರೆ. ಆದರೆ ಯಾರು ಯಾವ ಎಂಡಿಗೆ ಕೂತಿದ್ದಾರೆ, ಯಾರು ಬಲಕ್ಕೆ ಬಲ ಎಂಡಿಗೆ ಮತ್ತು ಎಡ ಎಂಡಿಗೆ ಕೂತಿರೋದ್ರೆ ನಮ್ಗೆ ಗೊತ್ತಾಗಿಲ್ಲ. ಸೊ ಆರ್ ಈಸ್ ಸಿಟ್ಟಿಂಗ್ ಟು ದ ಲ್ಯಾಪ್ಟಾಪ್ ಎ. ಇವಾಗ ಗೊತ್ತಾಯಿತು, ಆರ್ ಏನಿದಾನಲ್ಲ ಏನಲ್ಲಿ ಎಡಭಾಗದಲ್ಲಿ ಲೆಫ್ಟ್ಗೆ ಕೂತಿದ್ದಾನೆ. ಅಂದರೆ ಎ ಈ ಕಡೆ ರೈಟ್ ಎಂಡ್ಗೆ ಕೂತಿದ್ದಾನೆ, ಇವನ ಎಡಭಾಗದಲ್ಲಿ ಆರ್ ಕೂತಿದ್ದಾನೆ. ಸೊ ಹೂ ಈಸ್ ಸಿಟ್ಟಿಂಗ್ ಟು ದ ರೈಟ್ ಆಫ್ ಪಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವರೆಲ್ಲ ಆದಮೇಲೆ ಇಲ್ಲಿ ನೆಕ್ಸ್ಟ್ ಪಿ ಇದೆ, ಪಿಯನ್ನು ಈ ಎಂಡಿನಲ್ಲಿ ಕೂತಿದ್ದಾರೆ. ಅದೇ ನಂತರ ಎಕ್ಸ್ ಉಳಿತು, ಇಲ್ಲಿ ಎಕ್ಸನ್ನು ಬರ್ಕೋಬೋದು. ಸೊ ಹೀಗಾಗಿ PX SZ RA. ಸೊ ಈ ಒಂದು ಈ ರೀತಿಯ ಒಂದು ಸಾಲಿನಲ್ಲಿ ಇವರೆಲ್ಲರೂ ಕೂಡ ಇಲ್ಲಿ ಕೂತಿದ್ದಾರೆ. ಸೊ ಹಾಗಾದರೆ ಹೂ ಈಸ್ ಟು ದ ರೈಟ್ ಆಫ್ ಪಿ, ಪಿಯ ಬಲಭಾಗದಲ್ಲಿ ಯಾರು ಕೂತಿದ್ದಾರೆ? ಸೊ ಪಿಯ ಬಲಭಾಗದಲ್ಲಿ ಎಕ್ಸ್ ಕೂತಿದ್ದಾನೆ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಸರಿ ಉತ್ತರ ಆಗಿದೆ. ಕ್ವೆಶನ್ ನಂಬರ್ 2, AB CD & ER ಸಿಟ್ಟಿಂಗ್ ಆನ್ ಎ ಬೆಂಚ್, ಎ ಇಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ, ಸಿ ಇಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಡಿ, ಆ್ಯಂಡ್ ಡಿ ಇಸ್ ನಾಟ್ ಸಿಟ್ಟಿಂಗ್ ವಿತ್ ಇ, ಹೂ ಈಸ್ ಆನ್ ದ ಲೆಫ್ಟ್ ಆ್ಯಂಡ್ ಆಫ್ ದ ಬೆಂಚ್, ಸಿ ಇಸ್ ಆನ್ ದ ಸೆಕೆಂಡ್ ಪೊಸಿಷನ್ ಫ್ರಮ್ ದ ರೈಟ್, ಎ ಇಸ್ ಟು ದ ರೈಟ್ ಆಫ್ ಬಿ ಆ್ಯಂಡ್ ಇ, ಎ ಆ್ಯಂಡ್ ಸಿ ಆರ್ ಸಿಟ್ಟಿಂಗ್ ಟುಗೆದರ್, ಇನ್ ವಿಚ್ ಪೊಸಿಷನ್ ಎ ಇಸ್ ಸಿಟ್ಟಿಂಗ್. ಸೊ ಇಲ್ಲಿ ನೋಡೋಣ, AB CD & E ಇವರೆಲ್ಲರೂ ಕೂಡ ಒಂದು ಬೆಂಚಿನ ಮೇಲೆ ಕೂತಿದ್ದಾರೆ. ಸೊ ಎ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ, ಎ ಏನದಾನಲ್ಲ ಬಿಯ ನಂತರ ಕೂತಿದ್ದಾನೆ. ಎ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಬಿ. ಸೊ ಬಿಯ ನಂತರ ಎ ಕೂತಿದ್ದಾನೆ. ನೆಕ್ಸ್ಟ್ ಏನಿದೆ, ಸಿ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಡಿ ಅಂತ ಹೇಳಿದ್ದಾರೆ. ಸಿ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಡಿ, ಡಿ ಈಸ್ ನಾಟ್ ಸಿಟ್ಟಿಂಗ್ ವಿತ್ ಇ ಎಂದಿದ್ದಾರೆ. ಡಿ ಏನಿದಾನಲ್ಲ ಈನ ಈನ ಪಕ್ಕದಲ್ಲಿ ಕೂತಿಲ್ಲ. ಹೂ ಈಸ್ ಆನ್ ದ ಲೆಫ್ಟ್ ಎಂಡ್ ಆಫ್ ದ ಬೆಂಚ್, ಲೆಫ್ಟ್ ಎಂಡ್ ಆಫ್ ದ ಬೆಂಚ್ ಯಾರಿದ್ದಾರೆ, ಇ ಇದ್ದಾರೆ. ಲೆಫ್ಟ್ ಎಂಡ್ ಆಫ್ ದ ಬೆಂಚ್ಗೆ ಇ ಇದ್ದಾರೆ. ನೆಕ್ಸ್ಟ್ ಸಿ ಮತ್ತು ಸಿ ಡಿ ಎ ನಂತರ ಕೂತಿದ್ದಾನೆ. ಸಿ ಈಸ್ ಆನ್ ದ ಸೆಕೆಂಡ್ ಪೊಸಿಷನ್ ಫ್ರಮ್ ದ ರೈಟ್ ಅಂದಿದ್ದಾರೆ. ಸಿ ಈಸ್ ಫ್ರಮ್ ದ ಸೆಕೆಂಡ್ ಪೊಸಿಷನ್ ಫ್ರಮ್ ದ ರೈಟ್. ಅದೇ ರೀತಿ ಸಿ ಸೆಕೆಂಡ್ ಪೊಸಿಷನಲ್ಲಿ ಕೂತಿದ್ದಾನೆ ರೈಟ್ದಿಂದ, ಮತ್ತು ಡಿ ಎ ಪಕ್ಕದಲ್ಲಿ, ಹಾಗಾಗಿ ಇಲ್ಲಿ ಡಿ ಬರ್ತಾ ಇದೆ. ಸೊ ಇಲ್ಲಿ ಎ ಈಸ್ ಟು ದ ರೈಟ್ ಆಫ್ ಬಿ ಆ್ಯಂಡ್ ಇ, ಎ ಏನಿದಾನಲ್ಲ ಬಿ ಮತ್ತು ಇ ಆರ್ ರೈಟ್ಗೆ ಕೂತಿದ್ದಾನೆ. ಎಸ್ ಇದು ಸರಿಯಾಗಿದೆ, ಎ ಬಿ ಮತ್ತು ಎ ರೈಟ್ಗೆ, ಎ ಆ್ಯಂಡ್ ಸಿ ಆರ್ ಸಿಟ್ಟಿಂಗ್ ಟುಗೆದರ್, ಎ ಮತ್ತು ಸಿ ಇಬ್ಬರು ಕೂಡಿ ಕೂತಿದ್ದಾರೆ, ಹಾಗಾಗಿ ಈ ಒಂದು ಆರ್ಡರ್ ಕರೆಕ್ಟ್ ಆಗಿದೆ. ಸೊ ಹಾಗಾದರೆ ಇನ್ ವಿಚ್ ಪೊಸಿಷನ್ ಎ ಈಸ್ ಸಿಟ್ಟಿಂಗ್, ಸೊ ಯಾವ ಒಂದು ಸ್ಥಾನದಲ್ಲಿ ಎ ಕುಳಿತಿದ್ದಾರೆ? 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ, ಬಿಟ್ವೀನ್ ಬಿ ಆ್ಯಂಡ್ ಡಿ, ಬಿಟ್ವೀನ್ ಬಿ ಆ್ಯಂಡ್ ಸಿ, ಬಿಟ್ವೀನ್ ಎ ಆ್ಯಂಡ್ ಡಿ, ಬಿಟ್ವೀನ್ ಸಿ ಆ್ಯಂಡ್ ಇ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಬಿಟ್ವೀನ್ ಬಿ ಆ್ಯಂಡ್ ಸಿ. ಸೊ ಎ ಏನಿದಾನಲ್ಲ
ಬಿ ಮತ್ತೆ ಸಿಯ ಮಧ್ಯದಲ್ಲಿ ಕೂತಿದ್ದಾನೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಆ್ಯಂಡ್ ಡಬ್ಲ್ಯೂ ಆರ್ ಸಿಟ್ಟಿಂಗ್ ಅರೌಂಡ್ ಎ ಸರ್ಕಲ್. ಸೊ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಆ್ಯಂಡ್ ಡಬ್ಲ್ಯೂ ಎಲ್ಲರೂ ಕೂಡ ಒಂದು ಸರ್ಕಲ್ನಲ್ಲಿ ಕೂತಿದ್ದಾರೆ. ಸೊ ಈ ರೀತಿ ಒಂದು ಸರ್ಕಲನ್ನು ತೆಗಿತೀವಿ, ಆರ್ ಫೇಸಿಂಗ್ ದ ಸೆಂಟರ್, ಎಲ್ಲರೂ ಕೂಡ ಸೆಂಟರ್ನಲ್ಲಿ ನೋಡ್ತಾ ಇದ್ದಾರೆ. ಪಿ ಈಸ್ ಟು ದ ರೈಟ್ ಆಫ್ ಟಿ, ಹೂ ಈಸ್ ದ ನೇಬರ್ ಆಫ್ ಆರ್ ಆ್ಯಂಡ್ ವಿ. ಪಿ ಏನಿದಾನಲ್ಲ ಟಿಯ ಬಲಭಾಗದಲ್ಲಿ ಕೂತಿದ್ದಾನೆ. ಪಿ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಟಿ. ಸೊ ಪಿ, ಸೊ ಇಲ್ಲಿ ಪಿಯನ್ನು ಬರಿತೀವಿ, ಇವನು ಎರಡನೇ ಪೊಸಿಷನ್, ಟಿಯ ಬಲಭಾಗಕ್ಕೆ ಎರಡನೇ ಪೊಸಿಷನ್ನಲ್ಲಿ ಇದ್ದಾನೆ. ನೆಕ್ಸ್ಟ್ ಹೂ ಈಸ್ ನೇಬರ್ ಆಫ್ ಆರ್ ಆ್ಯಂಡ್ ವಿ. ಸೊ ಇವನಿಗೆ ಆರ್ ಮತ್ತು ಟಿಗೆ, ಆರ್ ಮತ್ತು ವಿ ಏನಿದಾರಲ್ಲ ಇವರಿಬ್ಬರು ಕೂಡ ನೇಬರ್ಸ್ ಇದ್ದಾರೆ. ನೆಕ್ಸ್ಟ್ ಎಸ್ ಈಸ್ ನಾಟ್ ದ ನೇಬರ್ ಆಫ್ ಪಿ. ಎಸ್ ಏನಿದಾನಲ್ಲ ಇವನು ಪಿಗೆ ನೇಬರ್ ಆಗಿಲ್ಲ. ಸೊ ನಾವು ಈ ಕಡೆ ಎಸ್ ಅನ್ನು ಬರೆದುಕೊಳ್ಬೋದು ಅಲ್ಲಿ ನನ್ನ ತನಕ. ನೆಕ್ಸ್ಟ್ ವಿ ಈಸ್ ದ ನೇಬರ್ ಆಫ್ ಯು. ಸೊ ವಿ ಏನಿದಾನಲ್ಲ ಯುಗೆ ನೇಬರ್ ಆಗಿರೋದ್ರಿಂದ ಇಲ್ಲಿ ಯು ಬರಿತೀವಿ. ಕ್ಯೂ ಈಸ್ ನಾಟ್ ಬಿಟ್ವೀನ್ ಎಸ್ ಆ್ಯಂಡ್ ಡಬ್ಲ್ಯೂ. ಎಸ್ ಕ್ಯೂ ಏನಿದಾನಲ್ಲ ಎಸ್ ಮತ್ತು ಡಬ್ಲ್ಯೂನ ಮಧ್ಯದಲ್ಲಿಲ್ಲ, ಹಾಗಾಗಿ ಇಲ್ಲಿ ಎಸ್ ನಂತರ ಡಬ್ಲ್ಯೂ ಬರಿತೀವಿ. ಸೊ ಇಲ್ಲಿ ನಾವು ಕ್ಯೂ ಅನ್ನು ಬರ್ಕೋತೀವಿ. ಸೊ ಈ ಒಂದು ಆರ್ಡರ್ ಕರೆಕ್ಟ್ ಆಗಿದೆ. ಹಾಗಾದರೆ ವಿಚ್ ಟೂ ಆಫ್ ದ ಫಾಲೋವಿಂಗ್ ಆರ್ ನಾಟ್ ನೇಬರ್ಸ್? ಆರ್ ಆ್ಯಂಡ್ ವಿ. ಎಸ್ ಯು ಆ್ಯಂಡ್ ವಿ. ಸೊ ಯು ಆ್ಯಂಡ್ ವಿ ಆರ್ ನೇಬರ್ಸ್ ಇಯರ್. ಆರ್ ಆ್ಯಂಡ್ ಪಿ. ಎಸ್ ಆರ್ ಆ್ಯಂಡ್ ಪಿ ಆರ್ ಆಲ್ಸೋ ನೇಬರ್ಸ್. ಕ್ಯೂ ಆ್ಯಂಡ್ ಡಬ್ಲ್ಯೂ. ಎಸ್ ಕ್ಯೂ ಆ್ಯಂಡ್ ಡಬ್ಲ್ಯೂ ಆರ್ ಆಲ್ಸೋ ನೇಬರ್ಸ್. ಸೊ ಆಪ್ಷನ್ ಎ ಆರ್ ಆ್ಯಂಡ್ ವಿ. ಸೊ ಆರ್ ಆ್ಯಂಡ್ ವಿ ಆರ್ ನಾಟ್ ನೇಬರ್ಸ್ ಇಯರ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಇಲ್ಲಿ ಆರ್ ಮತ್ತು ವಿ ಏನಿದಾರಲ್ಲ ಇವರು ನೇಬರ್ಸ್ ಆಗಿಲ್ಲ, ಹೀಗಾಗಿ ಆಪ್ಷನ್ ಎ ಏನಾಗಿದೆ ಇಲ್ಲಿ ಸರಿ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 4, ಜೆ ಡಿ ಎಲ್ ಎಚ್ ಆ್ಯಂಡ್ ಎಫ್ ಆರ್ ಟ್ರಾವೆಲಿಂಗ್ ಟು ಅ ಸ್ಟೇಷನ್, ಈಚ್ ಒನ್ ರೀಚಿಸ್ ಅಟ್ ಅ ಡಿಫ್ರೆಂಟ್ ಟೈಮ್, ಎಲ್ ರೀಚಿಸ್ ಓನ್ಲಿ ಆಫ್ಟರ್ ಜೆ ಆ್ಯಂಡ್ ಡಿ, ಜೆ ಆ್ಯಂಡ್ ಡಿ ರೀಚಿಸ್ ಓನ್ಲಿ ಬಿಫೋರ್ ಎಫ್, ಹೂ ಅಮಂಗ್ ದಮ್ ಈಸ್ ಥರ್ಡ್ ಟು ರೀಚ್? ಜೆ ಡಿ ಎಲ್ ಎಚ್ ಮತ್ತು ಎಫ್ ನಿಲ್ದಾಣಕ್ಕೆ ಪ್ರಯಾಣಿಸ್ತಾ ಇದ್ದಾರೆ, ಪ್ರತಿಯೊಂದು ವಿಭಿನ್ನ ಸಮಯದಲ್ಲಿ ತಲುಪ್ತಾ ಇದ್ದಾರೆ. ಜೆ ಮತ್ತು ಡಿ ಎಫ್ಗಿಂತ ಮೊದಲು ತಲುಪಿ ನಂತರವೇ ಎಲ್ ತಲುಪುತ್ತದೆ. ಅವರಲ್ಲಿ ಯಾರನ್ನು ಯಾರು ಮೂರನೇ ಸ್ಥಾನದಲ್ಲಿ ತಲುಪಿದ್ದಾರೆ? ಸೊ ಜೆ ಡಿ ಎಲ್ ಎಚ್ ಆ್ಯಂಡ್ ಎಫ್ ಇವರೆಲ್ಲರೂ ಕೂಡ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ. ಸೊ ಈಚ್ ಒನ್ ರೀಚಸ್ ಅಟ್ ಎ ಡಿಫ್ರೆಂಟ್ ಟೈಮ್, ಎಲ್ಲರೂ ಕೂಡ ಬೇರೆ ಬೇರೆ ಸಮಯದಲ್ಲಿ ಹೋಗ್ತಾ ಇದ್ದಾರೆ. ಎಲ್ ರೀಚಸ್ ಓನ್ಲಿ ಆಫ್ಟರ್ ಜೆ ಆ್ಯಂಡ್ ಎಲ್ ರೀಚಸ್ ಓನ್ಲಿ ಆಫ್ಟರ್ ಜೆ ಆ್ಯಂಡ್ ಡಿ, ಸಾರಿ ಎಲ್ ರೀಚಸ್ ಓನ್ಲಿ ಆಫ್ಟರ್ ಜೆ, ಸಾರಿ ಎಲ್ ಏನಿದಾನಲ್ಲ ಜೆಯ ನಂತರ ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ಜೆ ಬರಿತೀವಿ, ಎಲ್ ರೀಚಸ್ ಓನ್ಲಿ ಆಫ್ಟರ್ ಜೆ. ನೆಕ್ಸ್ಟ್ ಬಂದುಬಿಟ್ಟು ಎಲ್ ಎಲ್ ಏನಿದಾನಲ್ಲ ಜೆಯ ನಂತರ ಹೋಗ್ತಾ ಇದ್ದಾನೆ. ಸೊ ಈ ರೀತಿ ನಾವು ಗುರುತಾಕೊಳ್ಬೋದು. ಡಿ ರೀಚಸ್ ಓನ್ಲಿ ಬಿಫೋರ್ ಎಫ್, ಡಿ ಏನಿದಾನಲ್ಲ ಎಫ್ಗಿಂತ ಮೊದಲು ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ಎಫ್ ಬರಿತೀವಿ. ಸೊ ಇಲ್ಲಿ ಡಿ ಅನ್ನು ಬರಿತೀನಿ. ಸೊ ಹಾಗಾಗಿ ಇಲ್ಲಿ ಉಳಿದವರು ಯಾರು? ಎಚ್ ಉಳಿದಿದ್ದಾರೆ. ಸೊ ಇಲ್ಲಿ ನಾವು ಮಧ್ಯದಲ್ಲಿ ಎಚ್ ಅನ್ನು ಬರೆದುಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಥರ್ಡ್ ಪೊಸಿಷನ್ನಲ್ಲಿ ಹೋದವರು ಯಾರು? ಎಚ್. ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 5, ಪಿ ಕ್ಯೂ ಆರ್ ಎಸ್ ಆ್ಯಂಡ್ ಟಿ ಆರ್ ಸಿಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್ ಫೇಸಿಂಗ್ ನಾರ್ತ್, ಪಿ ಸಿಟ್ಸ್ ನೆಕ್ಸ್ಟ್ ಟು ಎಸ್ ನಾಟ್ ಟು ಟಿ, ಕ್ಯೂ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಆರ್ ಹೂ ಸಿಟ್ಸ್ ಆನ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಕಾರ್ನರ್, ಟಿ ಡಸ್ ನಾಟ್ ಸಿಟ್ ನೆಕ್ಸ್ಟ್ ಟು ಕ್ಯೂ ಹೂ ಸಿಟ್ಸ್ ಟು ದ ಲೆಫ್ಟ್ ಆಫ್ ಎಸ್. ಸೊ ಇಲ್ಲಿ ಬಿಡಿಸೋಣ. ಪಿ ಕ್ಯೂ ಆರ್ ಎಸ್ ಆ್ಯಂಡ್ ಟಿ ಆರ್ ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್ ಫೇಸಿಂಗ್ ನಾರ್ತ್. ಸೊ ಎಲ್ಲರೂ ಕೂಡ ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ. ಪಿ ಸಿಟ್ಸ್
ನೆಕ್ಸ್ಟ್ ಟು ಎಸ್ ಬಟ್ ನಾಟ್ ಟು ಟಿ. ಸೊ ಪಿ ಏನಿದಾನಲ್ಲ ಎಸ್ನ ನಂತರ ಕೂತಿದ್ದಾನೆ, ಆದರೆ ಟಿ ಹತ್ತಿರ ಕೂತಿಲ್ಲ. ಜೊತೆಗೆ ಕ್ಯೂ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಆರ್. ಸೊ ಇಲ್ಲಿ ಪಿ, ಮೊದಲಿಗೆ ಪಿ ಬರಿತೀನಿ, ಪಿ ಸಿಟ್ಸ್ ನೆಕ್ಸ್ಟ್ ಟು ಎಸ್. ಪಿ ಎಸ್ ಹಾಂ, ಸೊ ಹಾಗಾಗಿ ಪಿ ಸಿಟ್ ಬಟ್ ನಾಟ್ ವಿತ್ ಟಿ ಅಂದಾಗ ಟಿಯನ್ನು ಈ ಕಡೆ ಬರ್ಕೋಣ ಸದ್ಯಕ್ಕೆ. ಕ್ಯೂ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಆರ್ ಹೂ ಸಿಟ್ಸ್ ಆನ್ ದ ಎಕ್ಸ್ಟ್ರೀಮ್ ಲೆಫ್ಟ್ ಕಾರ್ನರ್. ಸೊ ಆರ್ನ ನಂತರ ಕ್ಯೂ ಕೂತಿದ್ದಾನೆ, ಜೊತೆಗೆ ಆರ್ ಏನಿದಾನಲ್ಲ ಎಫ್ ಈ ಒಂದು ಲೆಫ್ಟ್ ಕಾರ್ನರ್ಗೆ ಕೂತಿದ್ದಾನೆ. ಸೊ ಹೀಗಾಗಿ ಆರ್ ಕ್ಯೂ ಪಿ ಎಸ್ ಟಿ. ಟಿ ಡಸ್ ನಾಟ್ ಸಿಟ್ ನೆಕ್ಸ್ಟ್ ಟು ಕ್ಯೂ. ಹೌದಲ್ಲ, ಇದು ಕೂಡ ಸಾಧ್ಯ ಆಗಿದೆ. ಟಿ ಏನಿದಾನಲ್ಲ ಕ್ಯೂನ ನಂತರ ಕೂತಿಲ್ಲ. ಹೂ ಸಿಟ್ಸ್ ಟು ದ ಲೆಫ್ಟ್ ಆಫ್ ಎಸ್. ಹಾಗಾದರೆ ಎಸ್ನ ಲೆಫ್ಟ್ಗೆ ಕೂತವರು ಯಾರಿಲ್ಲಿ? ಎಸ್ನ ಲೆಫ್ಟ್ಗೆ ಕೂತವರು ಪಿ. ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಮಂಗ್ ಎಮ್ ಎನ್ ಟಿ ಆರ್ ಆ್ಯಂಡ್ ಡಿ ಈಚ್ ಹ್ಯಾಸ್ ಅ ಡಿಫ್ರೆಂಟ್ ಹೈಟ್. ಟಿ ಈಸ್ ಟಾಲರ್ ದ್ಯಾನ್ ಡಿ ಬಟ್ ಶಾರ್ಟರ್ ದ್ಯಾನ್ ಎಮ್. ಆರ್ ಈಸ್ ಟಾಲರ್ ದ್ಯಾನ್ ಎನ್ ಬಟ್ ಶಾರ್ಟರ್ ದ್ಯಾನ್ ಡಿ. ಹೂ ಅಮಂಗ್ ದ್ಯಮ್ ಈಸ್ ದ ಟಾಲೆಸ್ಟ್? ಎಮ್ ಎನ್ ಟಿ ಆರ್ ಮತ್ತು ಡಿಗಳಲ್ಲಿ ಪ್ರತಿಯೊಬ್ಬರು ವಿಭಿನ್ನ ಎತ್ತರವನ್ನು ಹೊಂದಿದ್ದಾರೆ. ಟಿ ಡಿಗಿಂತ ಎತ್ತರವಾಗಿದ್ದಾರೆ, ಆದರೆ ಎಮ್ ಆರ್ಗಿಂತ ಚಿಕ್ಕದಾಗಿದೆ, ಎನ್ ಎನ್ಗಿಂತ ಎತ್ತರವಾಗಿದೆ, ಹಾಗಾದರೆ ಡಿಗಿಂತ ಚಿಕ್ಕದಾಗಿದೆ, ಅವರಲ್ಲಿ ಯಾರು ಎತ್ತರದವರು? ಸೊ ಇಲ್ಲಿ ನಾವು ಇಂಗ್ಲೀಷ್ನಲ್ಲಿ ಸರಿಯಾಗಿ ಪ್ರಶ್ನೆಯನ್ನು ಓದ್ಕೊಳ್ಬೇಕು. ಅಮಂಗ್ ಎಮ್ ಎನ್ ಟಿ ಆರ್ ಆ್ಯಂಡ್ ಡಿ ಎಲ್ಲರೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಹೈಟನ್ನು ಹೊಂದಿದ್ದಾರೆ. ಟಿ ಈಸ್ ಟಾಲರ್ ದ್ಯಾನ್ ಡಿ. ಸೊ ಟಿ ಏನಿದಾನಲ್ಲ ಡಿಗಿಂತ ಎತ್ತರದಲ್ಲಿದ್ದಾನೆ. ಇಲ್ಲಿ ಬರಿತೀನಿ, ಟಿ ಈಸ್ ಟಾಲರ್ ದ್ಯಾನ್ ಡಿ ಬಟ್ ಶಾರ್ಟರ್ ದ್ಯಾನ್ ಎಮ್, ಬಟ್ ಎಮ್ಗಿಂತ ಚಿಕ್ಕವನು. ಎಸ್, ಇಲ್ಲಿ ಮೇಲೆ ಎಮ್ ಬರ್ತೀನಿ, ಎಮ್ ಬರ್ತೀನಿ. ಟಿ ಈಸ್ ಟಾಲರ್ ದ್ಯಾನ್ ಡಿ ಬಟ್ ಶಾರ್ಟರ್ ದ್ಯಾನ್ ಎಮ್. ಸೊ ಇದಾಯಿತು. ನೆಕ್ಸ್ಟ್, ಆರ್ ಈಸ್ ಟಾಲರ್ ದ್ಯಾನ್ ಎನ್ ಬಟ್ ಶಾರ್ಟರ್ ದ್ಯಾನ್ ಡಿ. ಎಸ್, ಆರ್ ಏನಿದಾನಲ್ಲ ಆರ್ ಈಸ್ ಟಾಲರ್ ದ್ಯಾನ್ ಎನ್ ಬಟ್ ಶಾರ್ಟರ್ ದ್ಯಾನ್ ಡಿ. ಸೊ ಹೀಗಾಗಿ ಆರ್ ಡಿಗಿಂತ ಚಿಕ್ಕವನು, ಆದರೆ ಎನ್ಗಿಂತ ದೊಡ್ಡವನು. ಹೂ ಈಸ್ ಅಮಂಗ್ ಈಸ್ ದ ಟಾಲೆಸ್ಟ್. ಹಾಗಾದರೆ ಇದರಲ್ಲಿ ಅತಿ ಎತ್ತರದವರು ಯಾರು? ಆಪ್ಷನ್ ಬಿ. ಅತಿ ಎತ್ತರದಲ್ಲಿ ಯಾರಿದ್ದಾರೆ? ಇಲ್ಲಿ ಎಮ್ ಇದ್ದಾನೆ. ಸೊ ಹೀಗಾಗಿ ಆಪ್ಷನ್ ಬಿ, ಎಮ್ ಈಸ್ ದ ಕರೆಕ್ಟ್ ಆನ್ಸರ್. ಎಮ್ ಅತಿ ಎತ್ತರದವನಾಗಿದ್ದಾನೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 7. ಫೈವ್ ಗರ್ಲ್ಸ್ ಆರ್ ಸಿಟ್ಟಿಂಗ್ ಆನ್ ಅ ಬೆಂಚ್ ಟು ಬಿ ಫೋಟೋಗ್ರಾಫ್ಡ್. ಸೀಮಾ ಈಸ್ ಟು ದ ಲೆಫ್ಟ್ ಆಫ್ ರಾಣಿ ಆ್ಯಂಡ್ ಟು ದ ರೈಟ್ ಆಫ್ ಬಿಂದು. ಮೇರಿ ಈಸ್ ಟು ದ ರೈಟ್ ಆಫ್ ರಾಣಿ. ರೀಟಾ ಈಸ್ ಬಿಟ್ವೀನ್ ರಾಣಿ ಆ್ಯಂಡ್ ಮೇರಿ. ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಟು ರೀಟಾ? ಸೊ ಇಲ್ಲಿ 5 ಜನ ಹುಡುಗಿಯರಿದ್ದಾರೆ, ಎಲ್ಲರೂ ಕೂಡ ಫೋಟೋನ ತೆಗೆಸಿಕೊಳ್ಳಲು ಕೂತಿದ್ದಾರೆ. ಸೀಮಾ ಈಸ್ ಟು ದ ಲೆಫ್ಟ್ ಆಫ್ ರಾಣಿ. ಸೊ ಇಲ್ಲಿ ಸೀಮಾ ಏನಿದ್ದಾಳೆ? ಸೀಮಾ ರಾಣಿಯ ಲೆಫ್ಟ್ನಲ್ಲಿ ಕೂತಿದ್ದಾಳೆ. ಸೊ ಇಲ್ಲಿ ಸೀಮಾ ಕೂತಿದ್ದಾಳೆ. ಸೊ ಇಲ್ಲಿ ರಾಣಿ ಕೂತಿದ್ದಾಳೆ. ಓಕೆ, ಸೀಮಾ ಈಸ್ ಲೆಫ್ಟ್ ಟು ದ ಲೆಫ್ಟ್ ಆಫ್ ರಾಣಿ ಆ್ಯಂಡ್ ಟು ದ ರೈಟ್ ಆಫ್ ಬಿಂದು. ಅದೇ ರೀತಿ ಬಿಂದುಗೆ ಅವಳು ರೈಟ್ ಇದ್ದಾಳೆ ಸೀಮಾ. ನೆಕ್ಸ್ಟ್, ಮೇರಿ ಈಸ್ ಟು ದ ರೈಟ್ ಆಫ್ ರಾಣಿ. ಸೊ ರಾಣಿಯ ರೈಟ್ಗೆ ಮೇರಿ ಇದ್ದಾಳೆ. ರಾಣಿಯ ರೈಟ್ನಲ್ಲಿ ಮೇರಿ ಇದ್ದಾಳೆ. ಅದೇ ರೀತಿ ರೀಟಾ ರಾಣಿ ಮತ್ತು ಮೇರಿಯ ಮಧ್ಯದಲ್ಲಿದ್ದಾಳೆ. ಎಸ್, ಇಲ್ಲಿ ರೀಟಾ ರಾಣಿ ಮತ್ತು ಮೇರಿ ಮಧ್ಯದಲ್ಲಿದ್ದಾಳೆ. ಇವಳು ರೀಟಾ, ಇವಳು ರಾಣಿ. ಪ್ರಶ್ನೆ ಏನಿದೆ, ಹೂ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಟು ರೀಟಾ? ಹಾಗಾದರೆ ರೀಟಾಳ ಬಲಭಾಗದಲ್ಲಿ ಯಾರು ಕೂತಿದ್ದಾರೆ? ಸೊ ರೀಟಾಳ, ಇಲ್ಲಿ ರೀಟಾ ಇದ್ದಾಳೆ. ರೀಟಾಳ ಬಲಭಾಗದಲ್ಲಿ ಮೇರಿ ಇದ್ದಾಳೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 8. ಸಿಕ್ಸ್ ಫ್ರೆಂಡ್ಸ್ ಆರ್ ಸಿಟ್ಟಿಂಗ್ ಇನ್ ಅ ಸರ್ಕಲ್ ಆ್ಯಂಡ್ ಆರ್ ಫೇಸಿಂಗ್ ದ ಸೆಂಟರ್ ಆಫ್ ದ ಸರ್ಕಲ್. ದೀಪಾ ಇಸ್ ಬಿಟ್ವೀನ್ ಪ್ರಕಾಶ್ ಆ್ಯಂಡ್ ಪಂಕಜ್. ಪ್ರೀತಿ ಈಸ್ ಬಿಟ್ವೀನ್ ಮುಕೇಶ್ ಆ್ಯಂಡ್ ಲಲಿತ್. ಪ್ರಕಾಶ್ ಆ್ಯಂಡ್ ಮುಕೇಶ್ ಆರ್ ಅಪೋಸಿಟ್ ಟು ಈಚ್ ಅದರ್. ಹೂ ಈಸ್ ಸಿಟ್ಟಿಂಗ್ ರೈಟ್ ಆಫ್ ಪ್ರಕಾಶ್? ಸೊ ಇಲ್ಲಿ 6 ಜನ ಫ್ರೆಂಡ್ಸ್ ಇದ್ದಾರೆ. ಸೊ 6 ಜನ ಫ್ರೆಂಡ್ಸ್ ಒಂದು ಸರ್ಕಲ್ನಲ್ಲಿ ಕೂತಿದ್ದಾರೆ. ಸಿಕ್ಸ್ ಫ್ರೆಂಡ್ಸ್ ಆರ್ ಇನ್ ಅ ಸರ್ಕಲ್ ಆರ್ ಫೇಸಿಂಗ್ ದ ಸೆಂಟರ್.
ದೀಪಾ ಇಸ್ ಬಿಟ್ವೀನ್ ಪ್ರಕಾಶ್ ಆ್ಯಂಡ್ ಪಂಕಜ್. ದೀಪಾ ಏನಿದ್ದಾಳೆ ಪ್ರಕಾಶ್ ಮತ್ತು ಪಂಕಜ್ ನಡುವೆ ಕೂತಿದ್ದಾಳೆ, ಪ್ರೀತಿ ಏನಿದ್ದಾಳೆ ಮುಕೇಶ್ ಮತ್ತು ಲಲಿತ್ ನಡುವೆ ಕೂತಿದ್ದಾಳೆ, ಪ್ರಕಾಶ್ ಆ್ಯಂಡ್ ಮುಕೇಶ್ ಆರ್ ಅಪೋಸಿಟ್ ಟು ಈಚ್ ಅದರ್. ಸೊ ಇಲ್ಲಿ ಪ್ರಕಾಶ್ ಮತ್ತು ಮುಕೇಶ್ ಏನಿದ್ದಾರಲ್ಲ ಇಬ್ಬರೂ ಕೂಡ ಅಪೋಸಿಟಾಗಿ ಕುಳಿತಿದ್ದಾರೆ. ಸೊ ಇಲ್ಲಿ ಪ್ರಕಾಶ್ ಬರೀತೀನಿ, ಸೊ ಇಲ್ಲಿ ಮುಕೇಶ್ ಬರೀತೀನಿ, ಸೊ ಇಬ್ಬರು ಕೂಡ ಅಪೋಸಿಟಾಗಿ ಕುಳಿತಿದ್ದಾರೆ. ನೆಕ್ಸ್ಟ್ ದೀಪಾ ಇಸ್ ಬಿಟ್ವೀನ್, ದೀಪಾ ಏನಿದ್ದಾರಲ್ಲ ಪ್ರಕಾಶ್ ಮತ್ತು ಪಂಕಜ್, ದೀಪಾ ಇಸ್ ಬಿಟ್ವೀನ್ ಪ್ರಕಾಶ್ ಆ್ಯಂಡ್ ಪಂಕಜ್. ಇಲ್ಲಿ ಎಸ್ ಇಲ್ಲಿ ಪ್ರಕಾಶ್ ಇದ್ದಾನೆ, ಸೊ ಇಲ್ಲಿ ಪ್ರಕಾಶ್, ಸೊ ಇವನು ಮುಕೇಶ್, ಸೊ ಇವರಿಬ್ಬರು ಕೂಡ ಅಪೋಸಿಟಾಗಿ ಕೂತಿದ್ದಾರೆ. ನೆಕ್ಸ್ಟ್ ದೀಪಾ ಇಸ್ ಬಿಟ್ವೀನ್ ಪ್ರಕಾಶ್ ಆ್ಯಂಡ್ ಪಂಕಜ್, ಸೊ ಇಲ್ಲಿ ದೀಪಾ ಬರ್ತಾಳೆ, ಸೊ ದೀಪಾ ಏನಿದ್ದಾಳೆ ಪ್ರಕಾಶ್ ಮತ್ತು ಪಂಕಜ್ ಮಧ್ಯದಲ್ಲಿ ಇದ್ದಾಳೆ. ಎಸ್ ನೆಕ್ಸ್ಟ್ ಬಂದುಬಿಟ್ಟು ಪ್ರೀತಿ ಏನಿದ್ದಾಳೆ ಮುಕೇಶ್ ಮತ್ತು ಲಲಿತ್ ಮಧ್ಯದಲ್ಲಿದ್ದಾಳೆ, ಮುಕೇಶ್ ಮತ್ತು ಲಲಿತ್ ಮಧ್ಯದಲ್ಲಿ ಪ್ರೀತಿ ಇದ್ದಾಳೆ, ಸೊ ಇಲ್ಲಿ ಪ್ರೀತಿ ಬರ್ತಾಳೆ, ಸೊ ಇಲ್ಲಿ ಲಲಿತ್ ಬರ್ತಾನೆ. ಹಾಗಾದರೆ ಪ್ರಶ್ನೆ ಏನಿದೆ, ಹೂ ಇಸ್ ಸಿಟ್ಟಿಂಗ್ ರೈಟ್ ಟು ಪ್ರಕಾಶ್, ಪ್ರಕಾಶ್ನ ಬಲಭಾಗದಲ್ಲಿ ಯಾರು ಕೂತಿದ್ದಾರೆ? ಸೊ ಸೊ ಪ್ರಕಾಶ್, ಪ್ರಕಾಶ್ನ ಬಲಭಾಗದಲ್ಲಿ ಇಲ್ಲಿ ದೀಪಾ ಇದ್ದಾಳೆ. ಸರಿ, ಆಪ್ಷನ್ ಬಿ ಇಸ್ ಕರೆಕ್ಟ್, ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ, ದೀಪಾ ಪ್ರಕಾಶ್ನ ಬಲಭಾಗದಲ್ಲಿ ದೀಪಾ ಇದ್ದಾಳೆ, ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕ್ವೆಶನ್ ನಂಬರ್ 9, ಫೈವ್ ಫ್ರೆಂಡ್ಸ್ ಭೂಮಿಕಾ, ರಾಶಿ, ಶ್ವೇತಾ, ವಿಭಾ ಆ್ಯಂಡ್ ಅರುಣಿಮಾ ಆರ್ ಸಿಟ್ಟಿಂಗ್ ಇನ್ ಅ ರೋ ಫೇಸಿಂಗ್ ಈಸ್ಟ್. ಭೂಮಿಕಾ ಈಸ್ ಸಿಟ್ಟಿಂಗ್ ಬಿಟ್ವೀನ್ ವಿಭಾ ಆ್ಯಂಡ್ ಶ್ವೇತಾ, ರಾಶಿ ಈಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಶ್ವೇತಾ, ಹೂ ಈಸ್ ಸಿಟ್ಟಿಂಗ್ ಎಟ್ ದ ಸೌತ್ ಎಂಡ್. ಸೊ ಇಲ್ಲಿ ನಾರ್ತ್ ಬರಿತೀವಿ, ಇಲ್ಲಿ ಈಸ್ಟ್ ಬರಿತೀವಿ, ಇಲ್ಲಿ ಸೌತ್, ವೆಸ್ಟ್. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ, ಫೈವ್ ಫ್ರೆಂಡ್ಸ್ ಆರ್ ಸಿಟ್ಟಿಂಗ್ ಇನ್ನ ರೂ ಫೇಸಿಂಗ್ ಈಸ್ಟ್, ಸೊ ಎಲ್ಲರೂ ಕೂಡ ಈಸ್ಟ್ ಕಡೆಗೆ ಮುಖ ಮಾಡಿದ್ದಾರೆ. ಸೊ ಅಂದರೆ ಈ ಕಡೆ ಈಸ್ಟ್ ಕಡೆಗೆ ಮುಖ ಮಾಡಿ ಕೂತಿದ್ದಾರೆ. ಭೂಮಿಕಾ ಇಸ್ ಬಿಟ್ವೀನ್ ವಿಭಾ ಆ್ಯಂಡ್ ಶ್ವೇತಾ, ಸೊ ಭೂಮಿಕಾ ಏನಿದ್ದಾಳಲ್ಲ ಶ್ವೇತಾ ಮತ್ತು ವಿಭಾ ನಡುವಿದ್ದಾಳೆ, ಇಲ್ಲಿ ಶ್ವೇತಾ ಬರಿತೀನಿ, ಇಲ್ಲಿ ಭೂಮಿಕಾ ಬರಿತೀನಿ, ಸೊ ಇಲ್ಲಿ ವಿಭಾ. ನೆಕ್ಸ್ಟ್ ರಾಶಿ ಇಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಶ್ವೇತಾ, ಸೊ ಶ್ವೇತಾನ ಲೆಫ್ಟ್ದಲ್ಲಿ ಇಬ್ಬರಿದ್ದಾರೆ, ಇಲ್ಲಿ ರಾಶಿ ಇದ್ದಾಳೆ. ಹಾಗಾದರೆ ಇಲ್ಲಿ ಉಳಿದವರು ಯಾರು, ಅರುಣಿಮಾ ಉಳಿತಾ ಇದ್ದಾಳೆ, ಇಲ್ಲಿ ಅರುಣಿಮಾ ಇದ್ದಾಳೆ. ಹಾಗಾದರೆ ಹೂ ಈಸ್ ಸಿಟ್ಟಿಂಗ್ ಆಟ್ ದ ಸೌತ್ ಎಂಡ್, ಸೌತ್ ಎಂಡ್ನಲ್ಲಿ ಕೂತವರು ಯಾರು, ಸೊ ಸೌತ್ ಎಂಡ್ನಲ್ಲಿ ಇಲ್ಲಿ ವಿಭಾ ಇದ್ದಾಳೆ, ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಎಸ್, ಕ್ವೆಶನ್ ನಂಬರ್ 10, ಏಟ್ ಫ್ರೆಂಡ್ಸ್ ಎ ಬಿ ಸಿ ಡಿ ಇ ಎಫ್ ಜಿ ಆ್ಯಂಡ್ ಎಚ್ ಆರ್ ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್ ಆಲ್ ಫೇಸಿಂಗ್ ದ ನಾರ್ತ್, ಎಫ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಡಿ ಆ್ಯಂಡ್ ಜಿ, ಬಿ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಎಚ್ ಆ್ಯಂಡ್ ಎ, ಇ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಜಿ, ಜಿ ಈಸ್ ಸಿಟ್ಟಿಂಗ್ ಎಟ್ ಒನ್ ಆಫ್ ದ ಕಾರ್ನರ್ಸ್, ಎಚ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಸಿ, ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಎ ಆ್ಯಂಡ್ ಇ. ಫೋರ್ ಆಪ್ಷನ್ಸ್ ಆರ್ ಗಿವನ್, ಆಪ್ಷನ್ ಎ ಬಿ, ಆಪ್ಷನ್ ಬಿ ಎಚ್, ಆಪ್ಷನ್ ಸಿ ಡಿ, ಆಪ್ಷನ್ ಡಿ ಸಿ. ಎಸ್, ಈ ಒಂದು ಪ್ರಶ್ನೆಯನ್ನು ಫ್ರೆಂಡ್ಸ್ ನಿಮಗೆ ನೀಡಲಾಗಿದೆ, ಸೊ ನೀವೆಲ್ಲರೂ ಕೂಡ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಿ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು. ಅದೇ ರೀತಿ ಫ್ರೆಂಡ್ಸ್, ಕೆ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಕ್ವಿಕ್ ರಿವಿಷನ್ ಸಲುವಾಗಿ 50 ಮಾಕ್ ಟೆಸ್ಟ್ಗಳು, ನೋಟ್ಸ್ ಮತ್ತು ಪಿ ವೈ ಕೆಗಳನ್ನು ಕೇವಲ 1000 ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ. ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ನೋಟ್ಸ್ ಮತ್ತು 2000+ ಎಮ್ ಸಿ ಕ್ಯೂ ಸೆಟ್ಟನ್ನು 1000 ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ. ಸೊ ಇದಕ್ಕೆ ನೀವು 8669316919 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು. ಎಸ್ ಫ್ರೆಂಡ್ಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್, ಥ್ಯಾಂಕ್ ಯು.